ರಾಮ್ತು ನಂತರ ಸಂತೋಷ ಸೂತ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಈಗಾಗಲೇ ಸಾಕಷ್ಟು ಕಾಲರ್ಸ್ ಕೂಡ ಕರೆ ಮಾಡುತ್ತಿದ್ದಾರೆ. ಗಜಾನನ ಅವರು ಬೆಳಗಾಂನಿಂದ ಕರೆ ಮಾಡಿದ್ದಾರೆ. ಗಜಾನನ ಅವರೇ, ಸಂತೋಷ್ ಗುರುಜಿ ಇದ್ದಾರೆ, ನಿಮ್ಮ ಪ್ರಶ್ನೆಯನ್ನು ಕೇಳಿ. ಗಜಾನನ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆ ನಿಮಗೆ? ಹಾ, ಕೇಳಿಸ್ತಾ ಇದೆ ಮೇಡಂ. ನಿಮ್ಮ ಪ್ರಶ್ನೆಯನ್ನು ಕೇಳಿ. ಗುರು, ಹಾ ಹೇಳಿ ಗಜಾನನ ಅವರೇ, ಹೇಳಿ. ಹಾ, ಕೇಳಿಸ್ತಾ ಇದೆ. ಹಾ ಗುರುಜಿ ಅವರೇ, ಹೇಳಿ ಹೇಳಿ. ಅದು ನಮ್ಮ ತಂದೆ ದೀಪಾವಳಿ ಬಲೆಪಾಡಿ ಅದ ಮರನೇ ದಿನಾನೇ ತಿರ್ಕೊಂಡಿದ್ದಾರೆ. ಅವ್ರದ್ದು ನಾವು ಪ್ರತಿ ವರ್ಷ ಶ್ರಾದ್ದ ಮಾಡ್ತಾನ ಬಂದಿದ್ದೀವಿ, ಈಗ 6 ವರ್ಷ ಆಯ್ತು ಸರ್. ಸರಿ. ಆದ್ರೂ ಮನೆಯಲ್ಲಿ ನಮಗೆ ತೊಂದರೆ ಬಹಳ ಆಗ್ತಾ ಇದೆ. ಆದ್ರೂ ತ್ರಾಸು, ಮನೆಯಲ್ಲಿ ದುಡ್ಡು ದುಡ್ಡು ಕಾಸಿನ ಸಮಸ್ಯೆ ಬಹಳ ಇದೆ ನಮ್ಮಲ್ಲಿ. ಅದಕ್ಕೆ ಏನಾದ್ರೂ ಶ್ರಾದ್ದದಿಂದ ಏನಾದ್ರೂ ಪ್ರಾಬ್ಲಮ್ ಇದೆ ಅಂತ ಕೇಳ್ತಾ ಇದ್ದೀವಿ ಸರ್. ಇಲ್ಲ ಇಲ್ಲ, ಈ ದುಡ್ಡು ಕಾಸಿನ ತೊಂದರೆಗಳಾಗೋದೇ ಬೇರೆ ಕಾರಣಗಳಿಗೆ. ನಿಮ್ಮಲ್ಲಿ ಏನಾದ್ರು ಪ್ರೇತ ಬಾಧೆಗಳು ಅನ್ನೋದೇ ಏನಾದ್ರು ಕಂಡಿದ್ಯಾ? ಅಥವಾ ಇದ್ದಕ್ಕಿದ್ದ ಹಾಗೆ ಏನಾದ್ರು ಅಚಾನಕ್ ದುರ್ಘಟನೆಗಳು ನಡೀತಕ್ಕಂತದ್ದು ಏನಾದ್ರು ನಡೆದಿದ್ಯಾ? ದುರ್ಘಟನೆ ದುರ್ಘಟನೆ ಅಂದ್ರೆ ಮನೆಯಲ್ಲಿ ಯಾರಿಗಾದ್ರೂ ಯಾವತ್ತು ದವಾಖಾನೆನೇ ಜಾಸ್ತಿ ಸರ್, ಆಸ್ಪತ್ರೆ ಖರ್ಚು ಜಾಸ್ತಿ. ಮನೆಯಲ್ಲಿ ಎಲ್ಲರಿಗೂ ಜ್ವರ ಅಥವಾ ಒಟ್ಟು ಏನಾದ್ರೂ ತೊಂದರೆನೇ ಇರುತ್ತೆ. ಎಷ್ಟು ವರ್ಷ ಆಯ್ತು ಅಂದ್ರೆ? ಇರ್ಕೊಂಡು ಸರ್ 6 ವರ್ಷ ಆಯ್ತು ಸರ್. 6 ವರ್ಷದಿಂದ ನಡ್ಸ್ಕೊಂಡು ಬರ್ತಾ ಇದ್ದೀರಿ ನೀವು? ಶ್ರಾದ್ದ ಪ್ರತಿ ವರ್ಷ ಶ್ರಾದ್ದ ಮಾಡ್ತಾನೆ ಇದೀವಿ ಸರ್. ನೋಡಿ, ಈ ನಿಮ್ಮ ವ್ಯವಹಾರದಲ್ಲಿ ತೊಂದರೆ ಆಗ್ತಾ ಇರುವಂತದ್ದಲ್ಲ, ನಿಮ್ಮ ಗ್ರಹಗತಿಗಳನ್ನ ಮೊದಲು ಒಂದ್ಸರ್ತಿ ನೋಡಬೇಕು. ಯಾಕೆಂತಂದ್ರೆ ಹತ್ತಿರದ ಯಾರಾದರೂ ಜ್ಯೋತಿಷಿಗಳು ಇದ್ರು ಅಂತಂದ್ರೆ ನಿಮ್ಮ ಗ್ರಹಚಾರಗಳು ಹೇಗಿದೆ ಅಥವಾ ನಿಮ್ಮ ಏರುಪೇರುಗಳು ಹೇಗಿದೆ ಅನ್ನೋದನ್ನ ತೋರಿಸ್ತೀನಿ. ಅದು ಸರಿಯಾದಂತ ಜಾತಕ ಇತ್ತು ಅಂತಂದ್ರೆ ಇದೆಲ್ಲ ಪ್ರೇತ ಬಾಧೆ, ನಿಮ್ಮ ತಂದೆ ತೀರು ಹೋಗಿದ್ದಕ್ಕೇನೆ ಈ ತೊಂದರೆ ಬಂದಿದೆ ಅಂತನ್ನುವಂಥದ್ದು ನಿಜವಾಗ್ಲೂ ತಪ್ಪಾಗತ್ತೆ. ಇದು ಆ ಥರದ ಸಾಧ್ಯವೇ ಇಲ್ಲ. ನೀವು ಮಾಡ್ಕೊಂಡು ಬಂದಿರತಕ್ಕಂಥ ಶ್ರಾದ್ದ ಕರ್ಮಗಳೇನಿದೆ ಅದು ಸಂಪ್ರದಾಯಬದ್ಧವಾಗಿ ಅದನ್ನು ಮುಂದುವರ್ಸ್ಕೊಂಡು ಹೋಗಿ. ಮತ್ತು ವ್ಯವಹಾರದಲ್ಲಿ ಏನು ತೊಂದರೆ ಇದೆ ಅದು ನಿಮ್ಮ ಗ್ರಹಗತಿಗಳನ್ನೇ ನೀವು ಮತ್ತೊಮ್ಮೆ ತೋರಿಸ್ಬೇಕಾಗತ್ತೆ. ಗುರುಜಿ, ನನ್ನ ಮುಂದಿನ ಪ್ರಶ್ನೆ ಅಂತ ಹೇಳಿದ್ರೆ, ಜಪಗಳಿಗೆ ಶಕ್ತಿ ಇದೆಯಾ ಅಂತ. ಕೆಲವೊಂದು ಸಂದರ್ಭದಲ್ಲಿ ಕೆಲವರು ಒಂದು ಅಭ್ಯಾಸಗಳನ್ನು ಇಟ್ಕೊಂಡಿರ್ತಾರೆ, ಓಂ ನಮ ಶಿವಾಯನೋ ಅಥವಾ ಯಾವುದೋ ಮಂತ್ರವನ್ನು ಒಂದಷ್ಟು ಸತಿ ಬರೆಯುವಂಥದ್ದು ಅಥವಾ ಯಾವುದೋ ಒಂದು ಜಪವನ್ನು ಪಠಿಸುವಂಥದ್ದು. ಹೌದು, ಈಗ ಶ್ರೀರಾಮ ಶ್ರೀರಾಮ ಜಯರಾಮ ಜಯರಾಮ ಅಂತ ಬರೀತಕ್ಕಂಥದ್ದು ಇದೆ, ಹರೇ ಕೃಷ್ಣ ಹರೇ ರಾಮ ಅಂತ ಬರೀತಕ್ಕಂಥದ್ದು. ಅದು ಕೆಲವರಿಗೆ ಏನಾಗುತ್ತೆ ಅಂತಂದರೆ, ಜಪ ಮಣಿಸರವನ್ನು ಹಿಡಿದು ಜಪ ಮಾಡಲಿಕ್ಕೆ ಕೆಲವೊಮ್ಮೆ ಆಗದಿದ್ರು ಕೆಲವೊಮ್ಮೆ ಆದ್ರೂ ಈ ಬರೆಯುವಂಥದ್ರೊಳಗೆ ಸಂತೋಷವನ್ನು ಕಾಣ್ತಕ್ಕಂಥ. ವೈಜ್ಞಾನಿಕವಾಗಿ ಯಾವ ರೀತಿ ಪರಿಣಾಮ ಬೀರುತ್ತೆ? ವೈಜ್ಞಾನಿಕವಾಗಿ ಮನಸ್ಸು ಒಂದು ಕಡೆ ಕೇಂದ್ರೀಕೃತವಾಗ್ತಕ್ಕಂಥದ್ದು ಇರುತ್ತೆ. ಈಗ ಬರಿತಾ 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 ಬರ್ತದೆ, ಒಂದು ಎರಡು ಪುಸ್ತಕಗಳನ್ನು ಬರಿತಾರಲ್ಲ, ಹರೇ ಕೃಷ್ಣ ಹರೇ ರಾಮ ಜಯರಾಮ ಜಯರಾಮ ಅಂತ ರಾಮ ಸೀತ ಈ ಥರ ಏನೋ ಒಂದು ಬರೀತಾರೆ, ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ಕೃಷ್ಣಾಯ ನಮಃ ಕೃಷ್ಣಾಯ ನಮಃ ಬರಿತಾ ಹೋಗ್ತಾರೆ. ಅಷ್ಟು ಹೊತ್ತು ಬರೆಯುವಂಥ ಸಮಯ ಒಂದು ಸಾರಿ ಆ ಮನಸ್ಸು ಏಕಾಗ್ರತೆಗೆ ಹೋಗುತ್ತೆ. ಏಕಾಗ್ರತೆಗೆ ಹೋಗ್ತಿರುತ್ತೆ, ಇಲ್ಲಿ ಕೈ ಕೆಲಸ ಮಾಡ್ತಾ ಇದ್ದರೂ ಸಮೇತ ಜ್ಞಾನೇಂದ್ರಿಯ ಎಷ್ಟು ಕೆಲಸ ಮಾಡುತ್ತೆ ಆ ಸ್ವಾಮಿಯ ಹೆಸರನ್ನು ಮತ್ತೆ 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 ಪಠನ ಮಾಡ್ತಾ ಇರುತ್ತೆ. ಇದು ಖಂಡಿತವಾಗಿಯೂ ಅದು ಜಪಕ್ಕೆ ಸರಿಸಮವಾಗಿ ಹೋಗುತ್ತೆ. ಇಷ್ಟು ದಿವಸಗಳ ಇಷ್ಟು ಹೊತ್ತಿನ ಕಾಲ ಆ ದೇವರ ಹೆಸರಿನಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದು ಏನಿದೆ ಅದಷ್ಟು ಡಿಪಾಸಿಟ್ ಆಗೇ ಆಗುತ್ತೆ. ಏನು ಸಿಗಬೇಕಾದ್ರು ಹಾಗಂತೇಳಿ ಇಷ್ಟು ಬರೆದು 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 ಇಟ್ಟಿದ್ದೀನಿ ಸಾಕು ಈ ವರ್ಷಕ್ಕೆ ಜನ್ಮಕ್ಕೆ ಮುಗೀತು ಅಂತಂತೂ ಅಲ್ಲ. ಹಾಗೆ ಯಾವ ದೇವರನ್ನ ಇಷ್ಟಪಟ್ಟು ಬರಿತಾ ಹೋಗ್ತೀರಿ ಅಥವಾ ಯಾವ ದೇವರನ್ನ ಸ್ತುತಿಸ್ತಾ ಹೋಗ್ತೀರಿ ಎರಡೂ ಒಂದೇನೆ. ಕೆಲವರು ಹೇಳ್ತಕ್ಕಂಥದ್ದಿದೆ, ನೀವು ಬರಿತಾ ಹೋಗಬಾರ್ದು ಮನಸ್ಸಿನಲ್ಲಿ ಸ್ತುತಿಸ್ಬೋದು ಅಂತ. ಯಾವ ಥರದಲ್ಲೇ ಆದರೂ ಸಮೇತ ನೀವು ಬರೆದ್ರೂ ಸಹ ಮನಸ್ಸಿಗೆ ಹೋಗೋದು, ಸ್ತುತಿಸಿದ್ರು ಸಹ ಮನಸ್ಸಿಗೆ ಹೋಗೋದು. ಈ ಮನಸ್ಸಿನಲ್ಲಿ ಆ ಪರಮಾತ್ಮನ ಸಂಬಂಧ ಮಾಡ್ಕೊಳ್ತಕ್ಕಂಥದ್ದು ನಿಜವಾದ ತಪಸ್ಸು. ಆ ತಪಸ್ಸೆ ಎಷ್ಟು ಭಾವಪೂರ್ಣವಾಗಿ ಭಗವಂತನ ಜೊತೆಗೆ ಸೇರ್ತೀರೋ ಅದು ನಿಜವಾದ ಒಂದು ತಪಸ್ಸಾಗ. ಓಕೆ ಗುರುಜಿ, ಸಾಕಷ್ಟು ಪತ್ರಗಳು ಕೂಡ ಬಂದಿದ್ವು, ಅದಕ್ಕೆ ಸಮಂಜಸವಾದ ಉತ್ತರವನ್ನು ನೀಡಿದ್ದೀರಾ, ಧನ್ಯವಾದ. ವೀಕ್ಷಕರೇ, ಜಪಗಳಿರತಕ್ಕಂತಹ ಶಕ್ತಿ ಇರ್ಬೋದು ಅಥವಾ ಪ್ರೇತವನ್ನು ಸಂತುಷ್ಟಗೊಳಿಸುವುದಕ್ಕೆ ಮಾಡಬೇಕಾದಂತಹ ಕಾರ್ಯವಿಧಿ ವಿಧಾನಗಳಿರ್ಬೋದು, ಈ ಬಗ್ಗೆ ಸಾಕಷ್ಟು ಸಂತೋಷ ಸೂತ್ರ ಕಾರ್ಯಕ್ರಮ ಮಾಹಿತಿಯನ್ನು ನೀಡಿದೆ. ಅದರ ಜೊತೆಗೆ ಮುಂದಿನ ವಾರ ಮತ್ತೊಂದು ವಿಶೇಷದೊಂದಿಗೆ ಹಾಜರಾಗ್ತೀವಿ. ಕ್ಷಣಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.